ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದ್ರೆ ಧೋನಿ ಅವರ ಸ್ವಂತ ಆಟಗಾರ, ಅಂದ್ರೆ ಧೋನಿಗೆ ಸಮೀಪ ಆದಂತ ಆಟಗಾರರು ಭಾರತ ತಂಡದಲ್ಲಿ ಇಲ್ಲ ಸ್ನೇಹಿತರೆ. ಇದಕ್ಕೆಲ್ಲ ಕಾರಣ ಹೇಳ್ತಾರೆ ಧೋನಿ ಫ್ಯಾನ್ಸ್ ಅವರು, ಗಂಭೀರ್ ಅವರು ಹೆಡ್ ಕೋಚ್ ಆದ ನಂತರ ಏನೆಲ್ಲ ನಡೀತಾ ಇದೆ, ಭಾರತ ತಂಡದಲ್ಲಿ ಏನೆಲ್ಲ ನಡೀತಾ ಇದೆ, ಹೆಡ್ ಕೋಚ್ ಆದ ನಂತರ ಡೇಂಜರ್ ಆಟಗಾರರು ಹೊರಗಡೆ ಹೋಗಿದ್ದಾರೆ ಅಂತ ಕೂಡ ಒಂದು ವಿಶೇಷ ಸುದ್ದಿ ಕೂಡ ಹೊರಬಂದಿದೆ ಅಂತ ಹೇಳ್ಬೋದಿದೆ. ಯಾರು ಆ ಆಟಗಾರರು, ಗಂಭೀರ್ ಅವರು ಅವರನ್ನು ಯಾಕೆ ಹೊರಗೆ ಹಾಕ್ತಾರೆ ಅಂತ ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಸಬ್ಸ್ಕ್ರೈಬ್ ಆದ್ರೇನೆ ಮೋಟಿವೇಶನ್ ಮಾಡಿದ್ರೇನೆ ಲೈವ್ ಆಗಿ ಬರುತ್ತೆ. ಸ್ನೇಹಿತರೆ, 2024 ಈಗಾಗಲೇ ಶ್ರೀಲಂಕಾ ವಿರುದ್ಧ ಸೀರೀಸ್ಗಾಗಿ T20 ಮತ್ತು ODI ಸೀರೀಸ್ಗಾಗಿ ಭಾರತ ತಂಡ ಪ್ರಕಟ ಮಾಡಿದರೆ, ಅದರಲ್ಲಿ ಕೂಡ ಇವಾಗ ಸ್ಕೆಡ್ಯೂಲ್ ಕೂಡ ಪ್ರಕಟವಾಗಿದೆ. ಮೊದಲ T20 ಪಂದ್ಯ ನಡೀತಾ ಇದೆ, ಜುಲೈ 27 ತಾರೀಕು ಈ ಪಂದ್ಯಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಬಹುದಂತೆ. ಧೋನಿ ಅವರ ಸ್ವಂತ ಆಟಗಾರ, ಮೊದಲನೇ ಆಟಗಾರ ಋತುರಾಜ್ ಗಾಯಕವಾಡ್ ಅವರು ಅದ್ಭುತವಾದಂತಹ ಆಟಗಾರ, ಒಳ್ಳೆ ರೀತಿಯಾಗಿ ಫಾರ್ಮ್ ಅಲ್ಲಿದ್ದರು. ಕಳೆದ ಜುಂಬಾಬಾಯಿ ವಿರುದ್ಧ 133 ರನ್ ಮಾಡಿದ್ರು ಬರೀ 3 ಪಂದ್ಯದಲ್ಲಿ ಅಂತ ಕೂಡ ಹೇಳಬಹುದಾಗಿದೆ. ಇವರಂತ ಸಾಲಿಡ್ ಆಗಿ ಫಾರ್ಮ್ ಅಲ್ಲಿ ಇದ್ರು ಕೂಡ ಇವರು ಯಾಕೆ ಹೊರಗಡೆ ಹೋದ್ರು ಎಂಬ ಪ್ರಶ್ನೆ ಹುಟ್ಟು ಹಾಕಿದೆ. ಸಂದರೆ ಗಂಭೀರ್ ಅವರು ಇವರನ್ನು T20 ಸೇರ್ಕೊಂಡಿಲ್ಲ, ಹಾಗೆ ODI ಪಂದ್ಯಕ್ಕೂ ಸೇರ್ಕೊಂಡಿಲ್ಲ. ಇದಕ್ಕಿಂತ ಡೇಂಜರ್ ಆಟಗಾರ ಇದ್ದಾರೆ ಅಂತ ಒಂದು ಸಂದೇಶದ ಪ್ರಕಾರ ಅವರನ್ನು ಸೇರಿಸಿಕೊಂಡಿಲ್ಲ ಅಂತ ಅವರು ಕೆಲವರು ಹೇಳ್ತಾರೆ. ಹಾಗಾಗಿ ರಿಯಾನ್ ಪರಾಗ್ ಅವರು ಇವ್ರಿಗಿಂತ ಡೇಂಜರ್ ಆಟಗಾರ ನೀವೇ ಕಮೆಂಟ್ ಮಾಡ್ರಿ. ಯಾಕಂದ್ರೆ ಅದ್ಭುತವಾದಂತ ಆಟಗಾರ ಗಾಯಕವಾಡ್ ಅವರು ಸಖತ್ತಾಗಿ ಚೆನ್ನೈನ ಕ್ಯಾಪ್ಟನ್ಸಿ ಕೂಡ ಮಾಡಿದ್ದಾರೆ ಈ ಓ ಸೀಸನ್ ಅಲ್ಲಿ. ಇದಕ್ಕೆಲ್ಲ ಕ್ಯಾಪ್ಟನ್ಸಿಗೆ ಧೋನಿ ಅವರೇ ಕಾರಣ ಕೂಡ ಹೇಳ್ಬೋದಾಗಿದೆ. ಯಾಕಂದ್ರೆ ಇಲ್ಲಿ ಗಾಯಕವಾಡ್ ಅವರು ಸಖತ್ತಾಗಿ ಆಟ ಆಡಿರ್ತಾರೆ. ಇಲ್ಲಿ ಗಾಯಕವಾಡ್ ಅವರು ಚೆನ್ನೈನಲ್ಲಿ IPL ನಲ್ಲಿ ರನ್ ಲೀಡರ್ ಆಗಿ ಹೊರಹೊಮ್ಮಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಈ ರೀತಿಯಾಗಿ ಆಟಗಾರ ಹೊರಗಡೆ ಹೋಗುವುದಂದ್ರೆ ಅಂದ್ರೆ ಹೇಳಕ್ ಆಗ್ತಾ ಇಲ್ಲ. ಗಾಯಕವಾಡ್ ಅವರು ಡೇಂಜರ್ ಆಟಗಾರ ಭಾರತ ತಂಡದಲ್ಲಿ ಇರ್ಬೇಕಾಗಿತ್ತು. ಅಟ್ಲೀಸ್ಟ್ ಆಗಿ T20 ಇರ್ಲಿ ಇಲ್ಲವಾದ್ರೂ ಕೂಡ ODI ಪಂದ್ಯದಲ್ಲಿ ಇರ್ಬೇಕಾಗಿತ್ತು ಸ್ಕ್ವಾಡ್ ನಲ್ಲಿ ಇವರು. ಆದ್ರೆ ಇದಕ್ಕೆಲ್ಲ ಗಂಭೀರ್ ಅವರು ಕಾರಣ ಆಗಿದ್ದಾರೆ ಅಂತ ಕೂಡ ಹೇಳ್ತಾ ಇದಾರೆ. ಎರಡನೇ ಆಟಗಾರ ರವೀಂದ್ರ ಜಡೇಜಾ ಅವರು T20 ಪಂದ್ಯಕ್ಕೆ ವಿದಾಯ ಹೇಳಿದ್ದಾರೆ. T20 ಪಂದ್ಯಕ್ಕೆ ವಿದಾಯ ಹೇಳಿದಾರೆ ಅಂತ ಡೇಂಜರ್ ಆಟಗಾರ ಬಾಲಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ, ಬ್ಯಾಟಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ. ಇವರು ಕೂಡ ಚೆನ್ನೈನ ಆಟಗಾರ, ಚೆನ್ನೈನಲ್ಲಿ IPL ನಲ್ಲಿ ಆಡ್ತಾರೆ, ಸಖತ್ತಾಗಿಂತ ಆಡ್ತಾರೆ. ಈ ಕೆಲವೊಂದು ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಕಳೆದ ವರ್ಷ ಫೈನಲ್ ಗೆದ್ದರು ಇವರು, ಹಾಗಾಗಿ ಆ ವರ್ಷ ಗೆಲುವಿಗೆ ರೂವಾರಿ ಕೂಡ ಆದ್ರು ನಿಮ್ಗೆ ಗೊತ್ತಿರಬಹುದು. ಇಲ್ಲಿ GT ವಿರುದ್ಧ ಸಖತ್ತಾಗಿ ಆಟ ಆಡಿ ಗೆದ್ರು ಕೊನೆ 2 ಹೆಸರುಗಳಲ್ಲಿ. ಇಂಥ ಆಟಗಾರರು ಭಾರತ ತಂಡದ ಇಲ್ಲಂದ್ರೆ ನಂಬಕ್ ಆಗ್ತಾ ಇಲ್ಲ. ಹಾಗಾಗಿ ರವೀಂದ್ರ ಜಡೇಜಾ ಅವರನ್ನು ಕೂಡ ಹೊರಗಡೆ ಇಟ್ಟಿದ್ದಾರೆ ಗಂಭೀರ ಬಂದ ನಂತರ ಅಂತ ಹೇಳಬಹುದಾಗಿದೆ. ಇವರು ಕೂಡ ಒಂದು ಧೋನಿಗೆ ಸಮೀಪವಾದಂತ ಆಟಗಾರ ಅಂತ ಕೂಡ ಹೇಳಬಹುದಾಗಿದೆ. ಮೂರನೇ ಆಟಗಾರ ಯಾರಂತೀರಾ ಅಂದ್ರೆ, ಮೂರನೇ ಆಟಗಾರ ಅದೇ ಹಾರ್ದಿಕ್ ಪಾಂಡ್ಯ ಅವರು. T20 ನಾಯಕ ರಾಗುವ ಎಬಿಲಿಟಿ ಹೊಂದಿದ್ದ ಆಟಗಾರ ಇವಾಗ ಭಾರತ ತಂಡದಲ್ಲಿ ಇಲ್ಲ ಸ್ನೇಹಿತರೆ. ಹಾಗಾಗಿ T20 ವರ್ಲ್ಡ್ ಒಂದು ಕ್ಯಾಪ್ಟನ್ಸಿ ಕಳೆದುಕೊಂಡಿದ್ದಾರೆ. ಇವರು ಕೂಡ ಭಾರತ ತಂಡದಲ್ಲಿ ಮೇನ್ ಆಟಗಾರ ಆಗಿಲ್ಲ, ಇವಾಗ ಸುಮ್ಮನೆ ಆಲ್ರೌಂಡರ್ ರೂಪದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಕೂಡ ಹೇಳಬಹುದಿದೆ. ಮುಂದಿನ ಸನ್ನಿವೇಶಕ್ಕೆ ಹೇಳಿ ನೋಡಿದ್ರೆ ಮುಂದೆ ಇವರು ಹಾರ್ದಿಕ್ ಪಾಂಡ್ಯ ಅವರು ಪ್ಲೇಯಿಂಗ್ ಇರೋದ್ರಲ್ಲಿ ಇರಲ್ಲ ಅಂತ ಕೂಡ ಒಂದು ಸಂದೇಶ ಕೂಡ ಬರ್ತಾ ಇದೆ. ಹಾಗಾಗಿ ಸುಮ್ಮನೆ ಇವರು ಹೊರಗಡೆ ಇವ್ರಿಗಿಂತ ಡೇಂಜರ್ ಆಟಗಾರ ಯಾರು ವಾಷಿಂಗ್ಟನ್ ಸುಂದರ ಇವರಿಗಿಂತ ಡೇಂಜರ್ ಆಟಗಾರ ಅಕ್ಷರ್ ಪಟೇಲ. ಅಕ್ಷರ್ ಪಟೇಲ ಸಖತ್ತಾದಂತ ಆಟಗಾರ, ಅವರು ಒಳಗಡೆ ಇರ್ತಾರೆ. ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ಅವರು ವರ್ಲ್ಡ್ ಕಪ್ ನಲ್ಲಿ ಒಳ್ಳೆ ರೀತಿಯಾಗಿ ಪ್ರದರ್ಶನ ಎಲ್ಲರಿಗೆ ದುಬಾರಿ ಕೂಡ ಆಗಿದ್ದಾರೆ. ಹಾಗಾಗಿ ಇಂಥ ಆಟಗಾರರನ್ನು ಕ್ಯಾಪ್ಟನ್ಸಿಯಿಂದ ಹೊರಗಡೆ ಕೆಳಗೆ ಇಳಿಸಿ ಮತ್ತೆ ಹಾಗೆ ಇಲ್ಲಿ ಸೂರ್ಯಕುಮಾರ್ ಯಾದವ್ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದು ಸೂರ್ಯಕುಮಾರ್ ಯಾದವ್ ಎಬಿಲಿಟಿ ಇದೆ, ಅವರು ಕೂಡ ಕ್ಯಾಪ್ಟನ್ಸಿ ಮಾಡುವ ಎಬಿಲಿಟಿ ಇದೆ, ಹಾಗಾಗಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ನಮಗೆ ಕೆಲವೊಬ್ಬರು ಹೇಳ್ತಾರೆ. ಹಾಗೆ ಹಾರ್ದಿಕ್ ಪಾಂಡ್ಯ ಅವರು ನಿರ್ದಿಷ್ಟವಾಗಿ ಗಂಭೀರ್ ಅವರು ಮತ್ತು ರೋಹಿತ್ ಶರ್ಮಾ ಅವರು ನಿರ್ದಿಷ್ಟವಾಗಿ ಕೆಳಗಡೆ ಇಳಿಸಿದ್ದಾರೆ ಕ್ಯಾಪ್ಟನ್ಸಿ ಕೆಲವರು. ಯಾಕಂದ್ರೆ ಇವರು ODI ಪಂದ್ಯಕ್ಕೆ ಇಲ್ಲ, ಕೆಲವೊಂದು ವಿಷಯ ಹೇಳ್ತಾರೆ ಇವರು ಸ್ವಂತ ಒಂದು ರೆಸ್ಟ್ ಬೇಕಂತೆ, ಹಾಗಾಗಿ ಅವರನ್ನು ಅವರೇ ಖುದ್ದಾಗಿ ODI ಪಂದ್ಯಕ್ಕೆ ಬರಲ್ಲ ಅಂತ ಕೂಡ ಹೇಳಿದ್ದಾರೆ. ಆದ್ರೆ ಅದು ಅಲ್ಲ, ODI ಪಂದ್ಯ ನಿರ್ದಿಷ್ಟವಾಗಿ ತೆಗೆದುಹಾಕಿದ್ದಾರೆ. ODI ಪಂದ್ಯಕ್ಕೆ ಹಾರ್ದಿಕ್ ಪಾಂಡ್ಯ ಅವರು ಇಲ್ಲ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಇಲ್ಲಿಯೂ ಕೂಡ ರಾಜಕೀಯ ನಡೀತಾ ಇದೆ. ಈ ರಾಜಕೀಯನೇ ಇವಾಗ ಭಾರತ ತಂಡದ ಮೇನ್ ಆಟಗಾರರು ಹೊರಗೆ ಹೋಗ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಮೂರು ಆಟಗಾರರು ಭಾರತ ತಂಡದಲ್ಲಿ ಇರ್ಬೋದಾಗಿತ್ತ ಅಥವಾ ಇಲ್ವಾ ಎಂಬುದು ಕೂಡ ಕಮೆಂಟ್ ಮಾಡ್ರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ. ಧನ್ಯವಾದಗಳು ನೋಡ್ರಿ, ಸಿಗೋಣ್ರಿ.